ಸುಮನ ಹಾಗ ಶಾಕ್ ಅಲ್ಲಿ ಯಾಕ್ ನಿಂತಿದ್ದಾಳೆ ಅಂತ ಒಂದ್ಸಲ ಆ ಕಡೆ ನೋಡಿದ್ರೆ ನಿಮ್ಗೂ ಅರ್ಥ ಆಗುತ್ತೆ. Wow, amazing. ನಾಗರಾಜಾ ನಂದೀಶ ಶಿವ ನಮ್ಮೆಲ್ಲರಿಗಿಂತ ಈ ಮೂಕ ಜೀವಿಗಳೇ ಶಿವ ಪೂಜೆಗೆ ಹೇಗೆ ಏರ್ಪಾಡು ಮಾಡಿದ್ದಾರೆ ಅಂತ ನೋಡಿ. ಎಲ್ಲರೂ ಒಂದ್ಸರ್ತಿ ಓಂ ನಮ ಶಿವಾಯ ಅಂತ ಹೇಳಿ. ಓಂ ನಮಃ ಶಿವಾಯ. ದೇವ್ರೇ ಈ ಮಾಯನ ಸೃಷ್ಟಿ ಮಾಡಿರೋದು. ಅದಕ್ಕೆ ನಾಳೆ ಬೇಗ ಎದ್ದು ಆರತಿ ಮಾಡಿ ದೇವ್ರಿಗೆ ಪ್ರಸಾದ ಮಾಡಿ ಅದನ್ನ ನಾವು ತಿನ್ನೋಣ. ನಿನ್ ತಲೆ ಇಷ್ಟು ಸೀರಿಯಸ್ ಆಗಿ ಮುಖ ಮಾಡ್ಕೊಂಡಿದ್ದಕ್ಕೆ ಏನೋ ಸೀರಿಯಸ್ ವಿಷಯ ಹೇಳ್ತೀಯ ಅಂತ ಅನ್ಕೊಂಡೆ. ಹೇ, ಕೆಲ್ಸಕ್ ಬಾರದೇ ಇರೋ ಇವ್ರ ಹತ್ರ ಬಂದು ಯಾವ ರಹಸ್ಯ ಹೇಳಕ್ಕಾಗತ್ತೆ ಆಂಟಿ? ಬನ್ನಿ. ಏನೋ ಹಸಿನಿ, ಏನ್ ಮಾತಾಡುದು ಅಂತ ಅರ್ಥನೇ ಆಗ್ಲಿಲ್ಲ. ಓಕೆ ಅತ್ತಿಗೆ, ಗುಡ್ ನೈಟ್. ಗುಡ್ ನೈಟ್. ಸೈಲೆಂಟ್ ಆಗೋದ್ರಲ್ಲ ಮಾಮ್. ಒಂದು ಯೋಚನೆ ಬಂತು ಕಣು, ನಾಳೆ ಇಂಪ್ಲಿಮೆಂಟ್ ಮಾಡ್ತೀನಿ, ನೀನ್ ಹೋಗಿ ಮಲ್ಕೊ. ನಿರಂತರವಾಗಿ ಶಿವಸ್ತೋತ್ರ ಮಾಡೋ ಇವನು ಪಶುಪತಿನೇ ಹೊರೋ ವಾಹನನೇ ಇವನು. ಜಗದ್ರಕ್ಷಕರಿಗೆ ಭಕ್ತರ ಸ್ವಾಮಿ. ಯುಕ್ತಿಗೂ ನಾವು ಭಕ್ತರು ಗೊತ್ತಾ ಸ್ವಾಮಿ? ಓ ಮಾತ್ರೇ ನಮಃ. ವಿಶಾಲಾಕ್ಷಮ್ನವರ ಆಜ್ಞೆಯಂತೆ ಎಲ್ಲ ನಡೆಯುತ್ತೆ. ಇಲ್ಲಿ ಏನ್ ನಡೀತಿದೆ ಅಂತ ನೀವು ಪ್ರತ್ಯಕ್ಷ ಆಗಿದ್ದೀರಾ ಅನ್ನೋದನ್ನ ತಿಳ್ಕೋಬಹುದಾ ಗುರುಗಳೇ? ನಿನ್ನ ನಡುವಿನ ಸೊಸೆ ಕನಸು ನೆರವೇರೋ ಸಮಯ ಬಂದಿದೆ ಅಂತ ಹೇಳೋಕ್ ಬಂದೆ ತಿಲೋತ್ತಮ.
ನಡುವೆ ಅಂದ್ರೆ ನಡ್ಕೊಂಡು ಹೋಗೋದಂತಲ್ಲರಿ, ನಡುವೆ ಅಂದ್ರೆ ಮಿಡಲ್, ಎರಡನೇ ಸೊಸೆ. ನನ್ನ ಹೆಂಡತಿ ನೈನಿ ಕನ್ಸು ನನ್ಸಾಗತ್ತೆ ಅಂತ ಸ್ವಾಮೀಜಿಗಳು ಹೇಳ್ತಿರೋದು. ನೈನಿ, ನಿನಗೆ ಬಿದ್ದ ಕನ್ಸೇನು ಅಂತ ಹೇಳು, ಕೇಳ್ತೀವಿ. ಸ್ವಾಮೀಜಿ ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ದಾರೋ ನನಗೆ ಗೊತ್ತಾಗ್ತಿಲ್ಲ. ನೀನು ತಿಳ್ಕೋಬೇಕಾಗಿರೋ ವಿಷಯನೇ ನೈನಿ. ಏನೋ ಅದು. ಕಟ್ಕೊಂಡವನ ಹೆತ್ತ ತಾಯಿ ಗಾಯತ್ರಿ ದೇವಿ, ಹೋದ ಜನ್ಮದಲ್ಲಿ ಅತ್ತೆ ಆದವಳು, ಈ ಜನ್ಮದಲ್ಲಿ ಮಗಳಾಗ್ತಾಳೆ. ಇವತ್ತು ಇನ್ನೂ ಖುಷಿ ಪಡೋ ಅಂತ ಒಳ್ಳೆ ಸುದ್ದಿ ಹೇಳಿದ್ದಾರೆ ಸ್ವಾಮೀಜಿ. ಕೇಳಿಸ್ಕೊಂಡ್ಯಾ ಗಾಯತ್ರಿ? ಕ್ರೆಡಿಟ್ ಎಲ್ಲ ನಿನಗೆ ಸಿಕ್ಬಿಡ್ತು. ಗುರುಗಳ ಆಶೀರ್ವಾದ ತಗೊಳ್ಳುವಂತೆ ಬಾಪುಟಿ, ಮಗುಗೆ ಆಶೀರ್ವಾದ ಮಾಡಿ ಸ್ವಾಮಿ. ಇಲ್ಲಿ ಕೊಡಮ್ಮ. ಬಿರುಗಾಳಿ ಮಧ್ಯೆ ತಂಗಾಳಿಯಾಗಿ ಬಂದಿರೋ ನೀನು ಜಯಪತಾಕಿನ ಇಷ್ಟರಲ್ಲೇ ಹಾರಿಸ್ತೀಯ ತಾಯಿ. ನಿನ್ನ ನೆರಳು ಎಲ್ಲರ ಮೇಲೂ ಬೀಳಬೇಕು ಅಂದ್ರೆ ನೀನು ಎತ್ತರದಲ್ಲೇ ಇರಬೇಕು. ನಿನ್ನ ಮನದಾಸೆಗಳೆಲ್ಲ ಕೆಲವರಿಗೆ ಕಷ್ಟ ತರಬಹುದು, ಆದರೆ ನಿನ್ನ ಆಸೆ ಫಲಿಸೋಕೆ ನಿನ್ನ ಬುದ್ಧಿನ ಸಿದ್ಧ ಮಾಡ್ಕೋ. ಜಯೋಸ್ತು, ವಿಜಯೋಸ್ತು. ನಿನ್ನ ಮಗುನ ತಗೋ ನಯನಿ. ದತ್ತ ತಗೊಂಡಿರೋ ಮಗುಗೆ ಅದೃಷ್ಟ ಆಶೀರ್ವಾದ ಸಿಕ್ತು. ಹೆತ್ತ ಮಗು ಗಾನವಿ ಬಗ್ಗೆ ಯೋಚಿಸ್ಲೂ ಇಲ್ಲ ಪಾಪ. ಮಗುವಾಗಿ ಒಬ್ಬರು, ಪಾಪ ಪರಿಹಾರಕ್ಕಾಗಿ ಇನ್ನೊಬ್ರು ಇಲ್ಲೇ ಇದ್ದಾರೆ. ಗಾನವಿಗೆ ಹಾಲು ಬೇಕಾದ್ರೆ ಗಾಯತ್ರಿಗೆ ಯಮರಾಯನ ಪಾದ ಬೇಕಾಗಿದೆ. ಪಾದನ ನಿಮ್ ಕಾಲಕ್ ಬೀಳ್ತಾರೇನಾದ್ರೆ ಯಮನ್ ಕಾಲಕ್ ಬೀಳೋದಕ್ಕೆ ಮಗು ಆಸೆ ಪಡ್ತಿದ್ಯಂತೆ. ಕೇಳಿಸ್ಕೊಂಡ್ರ ಮಾಮ್? ಪಲ್ಲಬಾ, ದೊಡ್ಡವರು ಯಾವ ವಿಷಯನೋ ಸುಮ್ನೆ ಹೇಳಲ್ಲ. ಓ, ದುಷ್ಟ ಶಕ್ತಿನ ಮಟ್ಟ ಹಾಕೋದಿಕ್ಕೆ ಗಾಯತ್ರಿ ಅಮ್ಮೋರ್ ಕೂಡ ಅವ್ರ ಶತ್ರುವಿನ ಎದೆನ ಹಾಗೆ ಸೀಳ್ತಾರೇನೋ ನೋಡ್ಬೇಕು. ವಲ್ಲಭ ಬಾರೋ, ಇವ್ರ ಮಾತ್ ಕೇಳಿದ್ರೆ ನನ್ಗೆ ತಲೆ ಸುತ್ತುತ್ತಾ ಇದೆ. ಶರಣು ಸ್ವಾಮಿ ಬನ್ನಿ ಮಾಮ್. ಬರೋ ಹುಣ್ಣಿಮೆಯ ಹಿಂದಿನ ದಿನ ಸಂಕಷ್ಟವಾದದ್ದು, ಪ್ರತಿ ಹೆಜ್ಜೆಯನ್ನು ಯೋಚನೆ ಮಾಡಿಡಬೇಕು. ಶುಭಂ ಭೂಯಾತ್. ಆ
ನಮ್ಮ ಸ್ವಾಮಿಯ ಸೇವೆಗೆ ಹೋಗಿರೋ ನಮ್ಮ ಅಮ್ಮನವರು ಎಲ್ಲಾದರೂ ಕಾಣಿಸ್ಕೊಂಡ್ರೆ ನಮ್ಮ ನಮಸ್ಕಾರನ ತಿಳಿಸ್ಬಿಡಿ. ಅಲ್ಲಿವರೆಗೂ ನಡೆಯೋ ಘಟನೆಗಳಿಗೆಲ್ಲ ಸಾಕ್ಷಿಯಾಗಿರ್ತೀವಿ ಗುರುಗಳೇ. ಒಳ್ಳೇದು, ವಿಶಾಲಕ್ಷಮ್ಮನವರ ಆಜ್ಞೆಗಾಗಿ ನಾವು ಕಾಯ್ತಾ ಇರೋಣ. ಸ್ವಸ್ತಿ. ಬೆಳಗ್ ಬೆಳಗ್ಗೆ ಪೊಲೀಸರ ಮುಖ ನೋಡಿದ್ರೆ ಮುಗಿತು ಕತೆ. ತಪ್ಪು ಮಾಡಿದವ್ರಿಗೆ ಭಯ ಆಗ್ಬೋದೇನ, ಆದ್ರೆ ನ್ಯಾಯವಾಗಿರೋರ್ಗೆ ಇಂಥವ್ರೆಲ್ಲ ನೋಡಿದ್ರೆ ಇನ್ನ ಧೈರ್ಯ ಬರುತ್ತೆ. ನನ್ ಗಂಡನ್ ಪ್ಯಾಂಟ್ ತೊಯ್ದ ತಪ್ಪೇ ಆಗಿದೆ ಅಂತ ಅನ್ಸುತ್ತೆ. ಏಯ್, ಯಾಕೆ ಭಯದಲ್ಲಿ ನಿಮ್ ಎರಡು ಕಾಲು ನಡುಕ್ತಿದೆ ಅಲ್ವಾ ಹಸ್ಬೆಂಡು? ನನ್ಗ್ಯಾಕ್ ಭಯ, ನಾನೇನ್ ಮಾಡ್ದೆ? ಏನಾದ್ರೂ ಒಂದ್ ಮಾಡೋ, ನಿಮ್ ಅಮ್ಮನ್ ಪಕ್ಕದಲ್ಲಿದ್ರು ಪ್ರಾಬ್ಲಮ್. ನೀನ್ ಬಾಯಿ ಮುಚ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಿರೋದು ಅಂದ್ರೆ ಕ್ಯೂಟ್ ಕಾಣ್ತೀನ ಅತ್ತೆ. ಶಟ್ ಅಪ್ ಸರ್, ಕೂತ್ಕೊಳ್ಳಿ. ಇಟ್ಸ್ ಓಕೆ, ನೈನಿ ಹೋಗಿ ಕಾಫಿ ತಗೊಂಬ. ಸರಿ, ಒಂದು ಗ್ಲಾಸ್ ನೀರು ಕೂಡ ಬೇಡ. ಸರ್ಗೆ ಜಾಸ್ತಿ ಟೈಮ್ ಇಲ್ಲ ಅನ್ಸತ್ತೆ. ಹಾಗಿದ್ಮೇಲೆ ಯಾಕೆ ಬಂದ್ರು? ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಬಂದಿದ್ದೀನಿ. ಕಂಪ್ಲೇಂಟ್ ಯಾರು ಕೊಟ್ಟಿದ್ದೆ ಸರ್? ನಿಮ್ ತಾಯಿ. ಆತಿಗೆ ನೀವು ಕಂಪ್ಲೇಂಟ್ ಕೊಟ್ರ? ವಲ್ಲಭನ ಗರ್ಲ್ ಫ್ರೆಂಡ್ ಆಗಿ ಇಷ್ಟ ದಿವಸ ಈ ಮನೆಯಲ್ಲೇ ಇದ್ದಂತ ಸರಸ್ವತಿ ಕಿನ್ನರೆ ಹಾಲಿಯಾಸ್ ಸಖಿ ಈ ಎರಡು ವಾರದಿಂದ ಕಾಣಿಸ್ತಿಲ್ಲ ಅಂತ, ಅವಳು ಎಲ್ಲಿ ಹೋದ್ಲೋ ಏನೋ ಹುಡುಕೊಡಿ ಅಂತ ತಿಲೋತಮ್ಮವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವ್ರ ಜೊತೆ ಇದ್ದ ಹುಡುಗಿ ಎಲ್ಲಿಗೆ ಹೋದ್ಲು ಅಂತ ಅವ್ರಿಗೆ ಗೊತ್ತಿಲ್ವಲ್ಲ ಅಣ್ಣ, ನಮ್ಮನ್ನ ಯಾಕೆ ಕೇಳ್ತೀರಾ? ಪೊಲೀಸರ ಡ್ಯೂಟಿ ಅದು. ನಾನ್ ಮಾತಾಡ್ಬೋದಾ? ಹೋದ್ರೆ ಹೋಯ್ತು ಪೀಡೆ. ನನ್ ಗಂಡ ನನ್ಗೆ ಉಳ್ಕೋತಾನೆ ಅಂತ ಖುಷಿ ಆಗ್ತಿದೆ ನಂಗೆ. ಆದ್ರೆ ನಿಮ್ ಮತ್ತೆ ಮತ್ತೆ ನಿಮ್ ಗಂಡನಿಗೆ ಸಖಿಗೆ ಏನಾಯ್ತು ಅಂತ ಗಾಬರಿ ಆಗಿದೆ. ನನ್ ಜೊತೆ ದಿನಾ ಚಾಟ್ ಮಾಡ್ತಿದ್ದಾಳಲ್ಲ. ಸೊ ಈ ಮನೇಲಿರೋ ಹೆಣ್ಣು ಹೊಸಲು ದಾಟಿದ್ರೆ ಪ್ರಾಣ ಹೋದ್ರು ಪರವಾಗಿಲ್ಲ, ಮರ್ಯಾದೆ ಹೋಗ್ಬಾರ್ದಂತ ಯೋಚನೆ ಮಾಡ್ತಾಳೆ. ಸಖಿಗೆ ಆ ಸಂಸ್ಕಾರನೇ ಇಲ್ಲ ಆಫೀಸರ್. ಅವಳು ಸತ್ತೋದ್ರೆ ಅವಳ ಕಾರ್ಯ ಮಾಡೋದೇ ಹೆಚ್ಚು. ಹಾಗನ್ಬಿಡಿ ಅದ್ಕೆ, ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ ಲೋನ್ ಕೊಡೋಣ. ಎಲ್ಲಿದ್ದಾಳೆ ಅನ್ನೋದು ಯಾರಿಗೂ ಗೊತ್ತಾಗದೆ ಹೋದ್ರೆ ಬೇಜಾರಾಗತ್ತೆ. ಪೊಲೀಸರಿಗೆ ಹೇಳಿದಾರಲ್ಲ ವೇಶ್, ಅವ್ರು ಹುಡ್ಕೊಂಡ್ ಬರ್ತಾರೆ ಬಿಡು. ಚಂದ್ರಶೇಖರ್ ಅವರೇ, ಇನ್ನು ನೀವು ಹೊರಡ್ಬೋದು. ಇನ್ನೊಂದು ವಿಷಯ ಕೂಡ ಹೇಳಬೇಕು ಮೇಡಮ್. ಹೇಳಿ. ಸಖಿ ಕಾಣ್ತಿಲ್ಲ ಅಂತ ತಿಲೋತಮ್ಮ ಅವರು ಕಂಪ್ಲೇಂಟ್ ಕೊಟ್ಟ ಹಾಗೇನೆ
ನೈನಿ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ನೈನಿ, ಯಾವುದ್ರ ಬಗ್ಗೆ? ಪೊಲೀಸ್ ಅಣ್ಣ ಹೇಳಿದ್ರೆ ಎಲ್ಲರೂ ಹುಷಾರಾಗಿರ್ತಾರೆ ಯಜಮಾನ್ರೆ. ತಲೆ ಕೆಟ್ಟವಳೆ ಅಲ್ಲ, ಯಾಕೆ ಹುಚ್ಚಿ ತರ ನಗ್ತಾ ಇದ್ಯಾ? ನಿಮ್ಮ ಅಮ್ಮನ್ನ ಸ್ಮಶಾನ ಕರ್ಕೊಂಡು ಹೋಗ್ತಿದ್ದಾರೆ ಕಣ್ರಿ. ಬದುಕಿರ್ಬೇಕಾದ್ರೇನೆ ಇವ್ರಿಗೆ ಈ ತರ ಸ್ಥಿತಿ ಬಂತಲ್ಲ ಅಂತ ನೆನ್ಸ್ಕೊಂಡು ನಂಗೆ ನಗು ಬರ್ತಿದೆ. ಏ ಹಾಸಿನಿ, ನಾನಿನ್ನೂ ಬದುಕಿದ್ದೀನಿ. ಹಾ, ಏನು ನೀವಿನ್ನೂ ಚಟ್ಟ ಏರಿಲ್ವಾ? ಅದನ್ನ ಹತ್ತೋದಕ್ಕೆ ಅದೇನ್ ಪುಷ್ಪಕ ವಿಮಾನನ? ಅತ್ತಿಗೆ ಭ್ರಮೆಲಿದ್ದಾರೆ ಅನ್ಸುತ್ತೆ. ಏನೇ ಆದ್ರೂ ಹೆಣ್ಮಕ್ಳೆಲ್ಲರೂ ಹುಷಾರಾಗಿರಿ. ನೈನಿ ಹೇಳಿದ್ದು ಯಾವತ್ತು ಸುಳ್ಳಾಗ್ಲಿಲ್ಲ. ಅದ್ ಸರಿ ಬಾಬಾ, ಆ ವಿಷಯ ನಮ್ಗ್ಯಾರಿಗೂ ಹೇಳ್ದೆ. ಪೊಲೀಸ್ ಅವ್ರಿಗೆ ಯಾಕೆ ಹೇಳಿದ್ಲಂತೆ ನಮ್ಮಕ್ಕ? ಕೊಲೆ ಆಗುತ್ತೋ ಏನೋ ಅಂತ ಭಯ ಆಯ್ತು. ಹಾಗಾಗತ್ತಕ್ಕೆ ಕಾರಣ ಏನು, ಯಾರು ಹೀಗ್ ಮಾಡಬಹುದು ಅಂತ ಪೊಲೀಸ್ ಅವರಾದ್ರೆ ಮೊದ್ಲೇ ಹುಷಾರಾಗಿರ್ತಾರೆ ಅಂತ ಕಂಪ್ಲೇಂಟ್ ಕೊಟ್ಟೆ. ಮಾತೆ, ಒಳ್ಳೆ ಕೆಲಸ ಮಾಡಿದ್ರಿ. ಯಾರಿಗಾದ್ರೂ ಗಂಡಾಂತರ ಎದುರಾದ್ರೆ ನೀವು ಹೋರಾಡ್ತಾ ಇದ್ರಿ, ಈಗ ನಿಮ್ಮ ಕೈಯಲ್ಲಿ ಆ ತರದ್ದು ಏನೂ ಇರಲ್ಲ. ಅಂದ್ರೆ ಅದ್ ಯಾರೇ ಆಗಿದ್ರು ಬಲಿ ಆಗ್ತಾರೆ ಅಂತಾನೆ ಅರ್ಥ. ನಿಮ್ ಯಾರ ಮೇಲಾದ್ರೂ ಅನುಮಾನ ಇದ್ರೆ ನನಗ್ ತಿಳಿಸಿ, ನಾನು ಇನ್ನು ಹೊರಡ್ತೀನಿ. ಟೇಕ್ ಕೇರ್. ಸ್ವಾಮಿ, ಸೂರ್ಯೋದಯ ಆಗ್ತಿದ್ದ ಹಾಗೆ ನನ್ನ ಹುಡ್ಕೊಂಡು ಬಂದಿದ್ದೀರಾ ಅಂತಂದ್ರೆ ನಿಮ್ಮಿಬ್ಬರು ತಲೆನೂ ಬಿಸಿಯಾಗಿದೆ ಅಂತಾನೆ ಅರ್ಥ. ರಾತ್ರೆಲ್ಲ ನಿದ್ದೆ ಮಾಡಿಲ್ಲ ಅಂದ್ರೆ ನೀವು ನಂಬ್ತೀರಾ? ವಲ್ಲಭ, ನೀನ್ ಸ್ವಲ್ಪ ಸುಮ್ಮನಿರ್ತೀಯ? ಮಾರಣ ಸ್ವಾಮಿ, ಸಖಿ ಕಾಣಿಸ್ತಾ ಇಲ್ಲ ಅಂತ ನೀವ್ ಹೇಳಿದ ಹಾಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ. ಅಂದ್ರೆ ಮಾಮ್, ಈ ಸ್ವಾಮೀಜಿಗಳು ಕಂಪ್ಲೇಂಟ್ ಕೊಡು ಅಂತ ನಿನ್ನ ಹತ್ರ ಹೇಳಿದ್ರ? ಯಾಕೆ, ಯಾವಾಗ? ಏ, ನಾನು ಅವ್ರನ್ನೇ ಕೇಳೋಣ ಅಂತ ಬಂದ್ರೆ ನೀನ್ ನನ್ನೇ ಪ್ರಶ್ನೆ ಮಾಡಿ ಡೈವರ್ಟ್ ಮಾಡ್ಬೇಡ. ಎರಡ್ ನಿಮಿಷ ಸುಮ್ನೆ ಇದ್ಬಿಡು. ಕೊಲೆ ಆಗುತ್ತೆ ಅಂತ ಅನುಮಾನ ಬಂದಿರ್ಬೋದು, ಆದ್ರೆ ಅದ್ರ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ಕಂಡು ಹಿಡಿಬೇಕು ಅಂದ್ಲು. ನಾವು ನೈನಿನ ಕೊಲ್ಬೇಕು ಅನ್ಕೊಂಡ್ರೆ ಅವಳಗದು ಮುಂಚೆನೆ ಗೊತ್ತಾಗಲ್ಲ ಅಲ್ವಾ ಮಾಮ್? ಆಗಿರುವಾಗ ಹೇಗ್ ಹೇಳ್ತಾಳೆ? ಆದ್ರೆ ನಾವು ಅವಳ ಬಗ್ಗೆ ಏನು ಪ್ಲಾನ್ ಮಾಡಿಲ್ಲ ಅಲ್ವಾ? ಈಗ ನೀವು ಮಾಡಿ. ಏನ್ ಹಾಗ್ ನೋಡ್ತಾ ಇದ್ದೀರಾ? ಅಪಾಯ ಇದೆ ಅಂದಂತ ನಯನಿಗೆ ಏನಾದ್ರೂ ಆದ್ರೆ ಅಪಾಯ ಕವಳೆ ಬಲಿ ಆದ್ಲು ಅಂತ ಅನ್ಕೋತಾರೆ.
ಯೋಚನೆ ಚೆನ್ನಾಗಿದೆ ಸ್ವಾಮಿ. ಅದನ್ನ ಮಾಡೋದು ಹೇಗೆ? ಇಲ್ಲಿಂದ ಉತ್ತರ ದಿಕ್ಕಿಗೆ 6 furlong ದೂರ ಹೋದ್ರೆ ನಿನಗಲ್ಲಿ ದೊಡ್ಡ ಪೊಟ್ಟಮ್ಮ ಕಾಣಿಸ್ತಾಳೆ. ದುಡ್ಡು ಕೊಟ್ರೆ ಜೀವ ತೆಗಿತಾಳೆ. ಯಾರ ಜೀವ ಆದ್ರೂ ಸರಿನಾ? ನಿನ್ನ ಜೀವ ಆದ್ರೂ ಸರಿನೆ. ದುಡ್ಡು ಕೊಟ್ಟು ನಾನೇ ಕೊಲೆ ಮಾಡಿಸ್ಕೊಳ್ಳಿ? ನೀವು ಚೆನ್ನಾಗಿ ಹೇಳ್ತೀರ ಸ್ವಾಮಿಗಳೇ. ಏಯ್, ಒಂದ್ ನಿಮಿಷ ಸುಮ್ಮನಿರು ಸ್ವಾಮಿ. ನೇರವಾಗಿ ದಾಳಿ ಮಾಡೋಣ ಅಂದ್ರೆ ಆಮೇಲೆ ನಮ್ಗೆ ಕಷ್ಟ ಆಗ್ಬಹುದಲ್ವಾ? ಅದಕ್ಕೆ ನಯನಿಗಿರುವಂತ ವರಾನ ನೀವು ಉಪಯೋಗಿಸ್ಕೊಳ್ಳಿ. ಹೇಗೆ? ನನಗೆ ಅರ್ಥ ಆಯ್ತು ಸ್ವಾಮಿ, ಆಮೇಲೆ ಬರ್ತೀನಿ. ಒಳ್ಳೇದು, ನಡಿ. ಮಾಮ್, ಪ್ಲಾನ್ ಏನು? ಕಾರಲ್ಲಿ ಹೇಳ್ತೀನಿ, ಬಾ. ತಿಲೋತ್ತಮ, ದೈವನ ನಂಬಿರೋ ನಯನಿ ಪ್ರಾಣ ತೆಗಿ ಅಂತ ನಾನು ಹೇಳಲಿಲ್ಲ, ಆ ದೇವರೇ ಹೇಳಿಸಿದ್ದು. ವಿಧಿ ಬರಹ ಆಗಿದೆ. ಇಷ್ಟೊಂದು ಸ್ಪೀಡ್ ಆಗಿದ್ದಾರಲ್ಲ ಮಾಮ್ ಇವರು. ಸೆಂಟ್ರಲ್ ಜೈಲ್ನ ಇವರೇನಾದ್ರೂ ಅತ್ತೆ ಮನೆ ಅಂತ ಅಂದ್ಕೊಂಡಿದ್ದಾರ? ಮಾರಣ ಸ್ವಾಮಿಗೆ ನಾನು ಏನು ಅಂತ ಗೊತ್ತು, ಅದಕ್ಕೆ ನಿಮ್ಗೇನಾಗ್ಬೇಕು ಅಂತ ಕೇಳ್ತಾ ಇದ್ದೀನಿ. ಡೀಟೇಲ್ಸ್ ಹೇಳ್ತೀವಿ, ಆದ್ರೆ ಚಿಕ್ಕ ಡೌಟ್ ಕೇಳ್ಬೋದಾ? ನನ್ ಮೇಲೆ ಎಷ್ಟು ಕೇಸ್ ಇದೆ ಅಂತಲ್ವಾ ನಿಮ್ ಡೌಟ್? ಯಾವಾಗಾದ್ರೂ ನನ್ನ ಫೋಟೋ ಪೇಪರ್ನಲ್ಲಿ ನೋಡಿದ್ದೀರಾ? ಇಲ್ಲ. ನನ್ ಬಗ್ಗೆ ವಾರ್ತೆನಲ್ಲಿ ಬಂದಿದ್ಯಾ? ನಾನು ನ್ಯೂಸ್ ಎಲ್ಲ ನೋಡಲ್ಲ, ಓನ್ಲಿ ಸ್ಪೋರ್ಟ್ಸ್ ಅಷ್ಟೇ ನೋಡೋದು. ಅದ್ರಲ್ಲೂ ಹುಡುಗರು ಟೆನಿಸ್ ಆಡೋದನ್ನ ಮಾತ್ರ ನೋಡ್ತಿರ್ತೀನಿ. ಏಯ್, ಜಾಸ್ತಿ ಮಾತಾಡಿ ಮರ್ಯಾದೆ ಕಳ್ಕೋಬೇಡ. ಗೇಲಿ ಮಾಡಿದ್ರೆ ಪ್ರಾಣ ಹೋಗುತ್ತೆ ಅಂತ ನಿಮ್ ಮಗನ್ಗೆ ಸ್ವಲ್ಪ ತಿಳಿಸ್ ಹೇಳಮ್ಮ. ಕೇಳಿಸ್ಕೊಂಡ್ಯಾ? ಶಂಕದಿಂದ ಕುಟ್ಟಿ ಸಾಯಿಸ್ಬಿಡ್ತಾಳಷ್ಟೇ, ಕಾಮ್ ಆಗಿರು. ನಾನೇನೋ ಮಾಡ್ತೀನಿ ಅಂತ ಭಯ ಪಡ್ಬೇಡ ಅಮ್ಮ. ಇಲ್ಲಿ ಸುತ್ತಮುತ್ತ ಹಾವುಗಳು ಓಡಾಡ್ತಾ ಇರುತ್ತೆ, ಅದಕ್ಕೆ ಹಾಗೆ ಹೇಳ್ದೆ ಅಷ್ಟೇ. ಬಂದ್ ಹೋಗೋದಕ್ಕೆ ಅವರೆಲ್ಲ ಏನ್ ನಿಮ್ ಸಂಬಂಧಿಕರ ಏನು? ಏಯ್, ನೀನ್ ಮತ್ತೆ ಮಾತಾಡಿದ್ರೆ ಚೆನ್ನಾಗಿರಲ್ಲ ನೋಡು. ನೋಡ್ ದೊಡ್ಡ ಬಟ್ಟಮ್ಮ, ನಿನಗ್ ದುಡ್ಡು ಕೊಟ್ರೆ ಏನ್ ಕೆಲ್ಸ ಆದ್ರೂ ಮಾಡ್ತೀಯ ಅಂತ ಮಾರಣ ಸ್ವಾಮಿ ಹೇಳಿದ್ರು. ಅಡ್ವಾನ್ಸ್ ಆಗಿ 2 lakh ತಗೋ, ಕೆಲ್ಸ ಆದ್ಮೇಲೆ 18 lakh ಕೊಡ್ತೀನಿ. ವಲ್ಲಭ, ಬಲಿ ಕೊಡ್ಬೇಕಾಗಿರೋರ್ ಹೆಸರು ವಿವರ ಹೇಳ್ತೀರಾ? ನನ್ನ 2ನೇ ಸೊಸೆ, ಹೆಸರು ನಯನಿ. ಪೂರ್ತಿ ಹೆಸರು ಇರ್ಬೇಕಲ್ಲ. ತ್ರಿನಯನಿ ಅಮ್ಮನವ್ರ ಹೆಸರು ಇಟ್ಕೊಂಡಿದ್ದಾಳೆ. ನಿಮ್ ಕೆಲ್ಸ ಮಾಡೋದು ಅನ್ಕೊಂಡಷ್ಟು ಸುಲಭ ಅಲ್ಲ. ಆದ್ರೆ ಮಾಡ್ತೀನಿ. ಎಲ್ಲಿದ್ದಾಳಿವಾಗ? ಅರ್ಥ ಆಯ್ತಮ್ಮ. ಅಮ್ಮ, ಅವನು ಗಾಡಿ ಸರಿಯಾಗಿ ಓಡಿಸ್ತಾನಲ್ವಾ? ಎಕ್ಸ್ಪರ್ಟ್ ಈ ವಿಷಯದಲ್ಲಿ. ನೀನ್ ಹೊರಡು. ಆಲ್ ದಿ ಬೆಸ್ಟ್ ಬಟ್ ಅಮ್ಮ. ನನ್ಗೇನಾದ್ರೂ ಆಗುತ್ತೆ ಅಂತನಾ? ಸ್ವಲ್ಪ ಬೇಗ ಹೋಗಿ ಯಜಮಾನ್ರೆ. ನಾನಿ, ಇದೇ ರೂಟ್ ಅಲ್ವಾ? ಹೌದು, ಇನ್ನು ಸ್ವಲ್ಪ ಮುಂದೆ ಹೋಗ್ಬೇಕು. ಮಾಮ್, ದೊಡ್ಡ ಬಟ್ಟಮ್ಮ ಮೇನ್ ರೋಡ್ಗೆ ಹೋದ್ರು.
ಹೇಳಿ ಮೇಡಮ್. ರೋಡ್ ಮಧ್ಯೆ ಒಬ್ಳು ಹೆಂಗಸು ನಡ್ಕೊಂಡ್ ಬರ್ತಿದ್ದಾಳಲ್ಲ. ಹಾ ಹೌದು ಮೇಡಮ್. ಅವಳಿಗೆ ಆಕ್ಸಿಡೆಂಟ್ ಮಾಡೋ ತರ ನಟಿಸ್ಬೇಡ, ಗುದ್ದು ಬಿಡು. ಕಾಲೋ ಕೈಯೋ ಹೋದ್ರು ಪರವಾಗಿಲ್ಲ. ಓಕೆ ಮೇಡಮ್, ಹಾಗೆ ಮಾಡ್ತೀನಿ. ಮಾಮ್, ಏನ್ ಮಾಮ್, ನಮ್ ಪ್ಲಾನ್ ಮರ್ಡರ್ ಮಾಡೋದಲ್ಲ ಅಲ್ವಾ? ಎದ್ರಿಗ್ ಬರ್ತಿರೋ ಕಾರು ಅವ್ರಿಗೆ ಗುದ್ದುಬಿಟ್ರೆ ಕಷ್ಟ. ಬೇಗ ಹೋಗಿ ಕ್ಯಾಚ್ ಮಾಡ್ರಿ, ಬೇಗ ಬೇಗ. ಓಕೆ ನಾನಿ, ನೀನ್ ಟೆನ್ಷನ್ ಮಾಡ್ಕೋಬೇಡ, ನಾನು ಓಡಿಸ್ತಿದ್ದೀನಲ್ಲ. ಅಲ್ಲಿದ್ದಾರೆ ನೋಡಿ. ಏ ಮಲ್ಲಪ್ಪ, ವಿಶಾಲ್ ಅವ್ರು ಬರ್ತಿದ್ದಾರೆ ನೋಡಿದ್ಯಾ? ಮಾಮ್ ಸ್ಪೀಡ್ ಆಗಿ ಹೋಗ್ತಿದ್ದಾರೆ. ಮಾಮ್ ದೊಡ್ಡ ಬಟ್ಟಮ್ಮ, ನೀನ್ ಇರ್ತೀಯೋ ಸತ್ ಹೋಗ್ತೀಯೋ? ಶ್ರೀ ಆಂಜನೇಯಂ ಪ್ರಸನಾಂಜನೇಯಂ, ಶ್ರೀ ಆಂಜನೇಯಂ ಪ್ರಸನಾಂಜನೇಯಂ, ಶ್ರೀ ಆಂಜನೇಯಂ ಪ್ರಸನಾಂಜನೇಯಂ, ಶ್ರೀ ಆಂಜನೇಯಂ. ವಿಚಿತ್ರ ಅನಿಸ್ತಿದ್ಯಲ್ಲ, ನನ್ ಬಲ್ಗಂಡ್ ಬೇರೆ ಅದರ್ತಾ ಇದೆ. ನಿಜವಾಗ್ಲಿ ಇದು ನಾಟಕನ ಇಲ್ಲ ಇವನು ಕುಡ್ದ್ಬಿಟ್ಟು ಓಡಿಸ್ತಾ ಇದ್ದಾನ? ನಮ್ಗೇನಾದ್ರೂ ಪರವಾಗಿಲ್ಲ ಆದ್ರೆ ಬೇರೆ ಯಾರಿಗೂ ಏನೂ ಆಗ್ಬಾರ್ದು ಅಂತ ನೀನ್ ಹೇಳ್ತೀಯಲ್ಲ, ಅದಕ್ಕೆ ಇಷ್ಟು ರಿಸ್ಕ್ ತಗೊಂಡೆ. ಲಕ್ಕಿಲಿ ಅವನ್ ಆ ಕಡೆ ಟರ್ನ್ ಮಾಡ್ಕೊಂಡು ಹೋಗ್ಬಿಟ್ಟ. ಇಳಿ. ಏನಮ್ಮ ನಿಮ್ಗೇನು ಆಗ್ಲಿಲ್ಲ ತಾನೆ? ಏನಮ್ಮ ನಿಮ್ಗೆ ಯಾರಾದರೂ ಶತ್ರುಗಳಿದಾರ? ಆ ಕಾರು ನೀನು ನಿಮ್ಮನ್ನೆ ಸಾಯಿಸೋದಕ್ಕೆ ಟಾರ್ಗೆಟ್ ಮಾಡ್ಕೊಂಡು ಬಂದಿರೋ ಹಾಗಿತ್ತು. ನನ್ನವರು ಅಂತ ಯಾರು ಇಲ್ಲಪ್ಪ, ಶತ್ರುಗಳೆಲ್ಲಿರ್ತಾರೆ? ನಿಮ್ ಮನೆ ಎಲ್ಲಮ್ಮ ಕಟ್ಕೊಂಡವನು ಬಿಟ್ಟು ಹೋದ, ಮಕ್ಕಳು ಅವ್ರವ್ರ ದಾರಿ ನೋಡ್ಕೊಂಡಿದ್ದಾರೆ, ನನ್ಗೆ ಮೊಮ್ಮಕ್ಕಳನ್ನು ಕೂಡ ಅವ್ರು ತೋರಿಸ್ತಾ ಇಲ್ಲ. ನಿನ್ ದಾರಿ ನೀನ್ ನೋಡ್ಕೋ ಅಂದ್ರಮ್ಮ, ನಾನ್ ಎಲ್ಲಿ ಹೋಗ್ತೀನೋ ಅದೇ ನನ್ ದಾರಿ. ಅಯ್ಯೋ ನೋಡು ಗಾಯತ್ರಿ, ಅಮ್ಮ ಬಂದು ಇಲ್ಲೇ ಬಂದೇ ಬಿಟ್ರು. ಅಮ್ಮನ ಜೊತೆ ಅಜ್ಜಿ ಕೂಡ ಬಂದಿರೋ ಹಾಗಿದ್ಯಲ್ಲ. ಶ್ಯಾಮಲಮ್ಮ ಅಲ್ಲ ಕಣೆ, ನಿನ್ಗೆ ಕನ್ನಡಕ ಬಂದಿರ್ಬೇಕು. ಚಿಕ್ಕಮ್ಮ, ಇವ್ರ ಹೆಸರು ದೊಡ್ಡ ಬೊಟ್ಟಮ್ಮ. ಹೆಸರಿಗ್ ತಕ್ಕ ಹಾಗೆ ಬೊಟ್ಟು ಕೂಡ ದೊಡ್ಡದಾಗೇ ಇದೆ. ಇನ್ಮೇಲಿಂದ ಮಕ್ಕಳನ್ನ ನೋಡ್ಕೊಳ್ಳೋ ಅಂತ ಆಯಾ ತರ ಇರ್ತಾರ ನಮ್ಮನೇಲಿ. ಓ ಹಾಗ, ಹೌದಮ್ಮ. ಮಗುನ ಹೆಸರು ಗಾಯತ್ರಿ, ಇನ್ನೊಂದ್ ಪಾಪು ಹೆಸರು ಗಾನವಿ, ಮುದ್ದು ಕಂದ.
ಮಗು ಅಲ್ಲಮ್ಮ, ಹಾವು. ಏನು ಹಾವ? ಅವಳು ಯಾಕ್ರಿ ಹಿಡ್ಕೊಂಡಿದ್ದೀರಾ? ಬೇಕು ಅಂದ್ರೆ ನನ್ನ ಹಿಡ್ಕೊಳ್ಳಿ. ನನಗೆ ಏನ್ ಬೇಕಂದ್ರು ನಿನ್ ಕೊಡಲ್ವಲ್ಲೇ. ಹಾವು ಬಿಡ್ತೀನಿ ರೀ ನಿಮ್ಗೆ. ಸ್ವಲ್ಪ ಇರಿ ಅತ್ತೆ. ಏನಮ್ಮ ಹಾವು ಅಂತಿದ್ರ? ಎಲ್ಲಿದೆ? ದಾರಿಲ್ ಕಾಣಿಸ್ಕೊಂಡಿದ್ ನಾಗರಾಜ ಆಗ್ಲೇ ಹೊರಟೋದಲ್ವಾ ಯಜಮಾನ್ರೆ? ಹೋಗ್ಲಿಲ್ಲ, ಬಂದಿದೆ ಇಲ್ಲಿಗೆ. ಹಾವು ಬಂದಿದೆ. ಇಲ್ಲಿಗೆ ಬಂದಿದ್ರೆ ಕುಡ್ದಿರೋ ಹಾಲನ್ನ ಅರ್ಗಿಸ್ಕೊಳಕ್ಕೆ ಆ ಕಡೆ ಈ ಕಡೆ ಓಡಾಡ್ತಿರತ್ತೆ. ವ್ಯಂಗ್ಯ ಮಾಡ್ಬೇಡ. ದೊಡ್ಡ ಬೊಟ್ಟಮ್ಮ ಹಾವಿನ ವಾಸನೆ ಕಂಡು ಹಿಡಿತಾಳೆ. ಇಲ್ಲಿಗೆ ಹಾವು ಬಂದಿದೆ. ಇಲ್ಲಿಗೆ ಬಂದಿದ್ರೆ ಕುಡ್ದಿರೋ ಹಾಲನ್ನ ಅರ್ಗಿಸ್ಕೊಳಕ್ಕೆ ಆ ಕಡೆ ಈ ಕಡೆ ಓಡಾಡ್ತಿರತ್ತೆ. ವ್ಯಂಗ್ಯ ಮಾಡ್ಬೇಡ. ದೊಡ್ಡ ಬೊಟ್ಟಮ್ಮ ಹಾವಿನ ವಾಸನೆ ಕಂಡು ಹಿಡಿತಾಳೆ. ನಿಮಗೆ ಗೊತ್ತು ಅತ್ತೆ, ಅಂದ್ರೆ ಅದು ಈಗ ತಾನೇ ಹೇಳದ್ಲಲ್ಲ ಅವಳು ಹಾವಿದೆ ಅಂತ. ಗೆಸ್ ಮಾಡಿದ್ರಷ್ಟೇನೆ. ಹಾವು ಇಟ್ಕೊಳ್ಳೋರ್ನ ಕರ್ಕೊಂಡ್ ಬಂದು ಮಗನ್ ನೋಡ್ಕೋ ಅಂತ ಹೇಳಿದ್ರೆ ಹೇಗ್ ನೈನಿ? ವಯಸ್ಸಾಗಿರೋರ್ಗೆ ಅನುಭವ ಇರೋರ್ಗೆ ಎಲ್ಲ ಗೊತ್ತಿರುತ್ತೆ ಅಕ್ಕ. ಕೆಲವೊಬ್ರಿಗೆ ಕೆಲವೊಂದು ವಿದ್ಯೆ ಗೊತ್ತಿರುತ್ತೆ, ಇದು ಹಾಗೇನೆ. ಅಷ್ಟಕ್ಕೋ ಮನೇಲಿ ಹಾವಿದ್ಯಾ ಇಲ್ವಾ ವಿಶಾಲ? ಗಾಬರಿ ಆಗ್ಬೇಡಿ, ನಾಗರಾಜ ಏನು ಮಾಡಲ್ಲ. ಮೊದ್ಲು ಎಲ್ಲಿದೆ ಅಂತ ಗೊತ್ತಾಗ್ಬೇಕಲ್ವಾ ವಿಶಾಲ್? ಓಂ ನಮ ಶಿವಾಯ. ಶಿವಾಯ ನಮಃ. ಹೇ ಮಧ್ಯದಲ್ಲಿ ನಿಂದನೆಯ ಗೋಳು. ನಾಗಪ್ಪನಿಗೆ ನಮಸ್ಕಾರಗಳು. ಮೇಲಿದ ನೋಡಿ. ಅಯ್ಯೋ ದೇವ್ರೆ, ನಿಜವಾಗ್ಲೂ ಹಾವು ಮೇಲೆ ಇದೆಯಲ್ಲ. ನಾನು ಹೇಳ್ದೆ ಅಲ್ವಾ ದೊಡ್ಡ ಬೊಟ್ಟಮ್ಮಂಗೆ ಅತ್ತೆ ಹೇಳ್ದಾಗೆ ಹಾವಿನ ಬಗ್ಗೆ ಗೊತ್ತಾಗುತ್ತೆ. ಬುಸ್ಗುಡ್ತಿದೆ. ನಾಗರಾಜ ಏನು ಮಾಡಲ್ಲ. ನೀವ್ ಯಾರು ಭಯ ಪಡ್ಬೇಡಿ. ಇಷ್ಟಕ್ಕೂ ಅಲ್ಲಿಗೆ ಹೇಗೆ ಹೋದ? ಏನೇ ಕೂಡ ಇಲ್ಲ ಇಲ್ಲಿ. ನೀನ್ ಮಾತಾಡ್ಬೇಡ್ವ. ಬಾಯಿಗೆ ಬಂದಂಗ್ ಮಾತಾಡಿದ್ರೆ ಆಮೇಲೆ ನಾಗರಾಜಂಗ್ ಸಿಟ್ಟು ಬರತ್ತಷ್ಟೆ. ನಾಗರಾಜ, ಗಾಯತ್ರಿ ನೋಡಕ್ಕೆ ಮನೆಗ್ ಬಂದ್ರೆ ಪರವಾಗಿಲ್ಲ, ಆದ್ರೆ ಮನೆಗ್ ಬಂದಿರೋರ್ನ ಹೆದರ್ಸಕ್ ನೀನ್ ಬಂದಿರೋದಾದ್ರೆ ಅದು ಒಳ್ಳೇದಲ್ಲ. ನೀನೀಗ ಹೊರಟ್ಬಿಡು,
ನನ್ನ ಮಾತು ಕೇಳಿ ಹೊರಟು ಬಿಡು ನಾಗರಾಜ. ತಪ್ಪು ನಾಗರಾಜ, ವಯಸ್ಸಾಗಿರೋರ್ಗೆ ನೀನ್ ಈ ತರ ಎಲ್ಲ ಭಯ ಪಡಿಸ್ಬಾರ್ದು. ಒಂದೊಂದ್ಸಲ ಹೃದಯಾಘಾತ ಆಗಿ ನೀನ್ ಏನೋ ಮಾಡ್ತೇನೆ ಅವ್ರ ಪ್ರಾಣ ಹೋಗ್ಬೋದು, ಅದನ್ನ ನಿನ್ ತಲೆಗೆ ಕಟ್ತಾರಲ್ವಾ. ನಾಗರಾಜ, ನಾಗರಾಜ.